ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ಟ ಗುರುಜಿ ಮಾಡುವ ನಮಸ್ಕಾರಗಳು ಜೂನ್ ಮಾಸ ಭವಿಷ್ಯ ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಫಲಗಳು ದೊರಕತ್ತೆ ಅನ್ನುವಂಥದ್ದು ಯಾಕೆ ಅಂತಂದರೆ ತಿಮ್ಮರಾಶಿ ಅಧಿಪತಿ ಆಗಿರ್ತಕ್ಕಂಥವನ್ನ ಸೂರ್ಯನು ಮತ್ತು ರಾಜಗ್ರಹ ಅಂತ ಹೇಳ್ತೀವಿ ಹೀಗೆ ರಾಜಗ್ರಹ ಆಗಿರ್ತಕ್ಕಂಥ ರವಿಗೆ ಎಲ್ಲ ರೀತಿಯ ತೊಂದರೆಗಳು ಅವರಿಗೆ ಬರ್ತದೆ ಮತ್ತು ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ಬರ್ತದೆ ಮತ್ತು ದೇಶಕ್ಕೆ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥದ್ದು ಸೂರ್ಯನೇ ಆಗಿರ್ತಾನೆ ಹೀಗೆ ಏನಮ್ಮ ಯೋಚನೆ ಮತ್ತು ಚಿಂತನೆ ಇದ್ದಾಗ ಏನಾಗುತ್ತೆ ನಾವು ಸೂರ್ಯನನ್ನು ಪಿತೃಕಾರಕ ಅಂತ ಹೇಳ್ತೀವಿ ಚಂದ್ರನ ಮಾತೃಕಾರಕ ಅಂತ ಹೇಳ್ತೀವಿ ಹೀಗೆ ಪಿತೃಕಾರಕ ನಮ್ಮ ಜಗತ್ತಿಗೆ ತಂದೆ ಆಗಿರ್ತಕ್ಕಂಥ ಸೂರ್ಯನು ಆ ರಾಶಿಯಲ್ಲಿ ಜಯಿಸತಕ್ಕಂಥವರಿಗೆ ಸ್ವಲ್ಪ ಹಠ ಜಾಸ್ತಿ ಕೋಪ ಜಾಸ್ತಿ ಇರತಕ್ಕಂಥದ್ದು ಮತ್ತು ಶಾರೀ ಶಾರೀರಿಕವಾಗಿ ಸ್ವಲ್ಪ ಉಷ್ಣತೆ ಜಾಸ್ತಿ ಶರೀರದ ಉಷ್ಣತೆ ಜಾಸ್ತಿ ಅವ್ರು ತುಂಬ ಹೀಟ್ ಆಗ್ತಾ ಇರ್ತದೆ ಅವರಿಗೆ ತುಂಬ ಶಾರೀರಿಕವಾಗಿ ತುಂಬ ತೊಂದರೆ ಇರ್ತದೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ ಆದರೂ ಕೂಡ ಹೆಚ್ಚು ಅವರಿಗೆ ಶಾರೀರಿಕ ಉಷ್ಣಾಂಶ ಹೆಚ್ಚಿರ್ತದೆ ಹಾಗಾಗಿ ಅವ್ರು ತೈಲೋ ಬರ್ತಕ್ಕಂಥದ್ದು ಕಣ್ಣು ಉರಿಯಾಗೋದು ಗ್ಯಾಸ್ಟ್ರಿಕ್ ಆಗೋದು ಹೊಟ್ಟೆ ಉರಿಯೋದು ಕಾಲು ಜಾಯಿಂಟ್ ಪೇಯ್ನ್ ಬರೋದು ಪಾದ ನೋವು ಬರೋದು ಈ ಥರದ್ದಾಗತಕ್ಕಂಥ ಉಬ್ಬುಸಾ ಬರೋದು ಈ ಆಗುವ ಸಾಧ್ಯತೆಗಳಿದೆ ಯಾಕೆಂದರೆ ಉಷ್ಣ ಹೆಚ್ಚಾಗಿ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ತಾವು ಮನೆ ಮದ್ದು ಅಂತ ನಾವು ಏನು ಹೇಳ್ತೀವಿ ಸ್ವಲ್ಪ ಅದಕ್ಕೆ ಆಹಾರದಲ್ಲಿ ಸರಿ ಮಾಡ್ಕೊಳ್ಳೋದು ಅಷ್ಟು ಆಹಾರದಲ್ಲಿ ಸರಿ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅದು ಒಂದು ಎಪ್ಪತ್ತೈಂಬತ್ತು ಪರ್ಸೆಂಟ್ ಕೂಡ ಸರಿಯಾಗ್ತದೆ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆದರೂ ಕೂಡ ನಿಮಗೆ ಸ್ವಲ್ಪ ತೊಂದರೆ ಆಗ್ತದೆ ಸಿಂಹರಾಶಿಯಲ್ಲಿ ಜೇರಿಸ್ತಕ್ಕಂಥ ವ್ಯಕ್ತಿಗಳಿಗೆ ಆದರೆ ನಿಮ್ಮ ಕೋಪ ತಾಪು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಕೋಪದಿಂದ ನೀವು ಸ್ವಲ್ಪ ಕೆಲವೊಂದಷ್ಟು ಸಲ ಕೆಲವೊಂದಷ್ಟು ಕಳ್ಕೊಂಡಿದ್ದೀರಿ ನಷ್ಟ ಮಾಡ್ಕೊಂಡಿದ್ದೀರಿ ಪ್ರತಿಯೊಬ್ಬರು ಕೂಡ ಕೋಪದಿಂದ ಹಠದಿಂದ ಯಾರೂ ಸಂಪಾದನೆ ಮಾಡಲಿಲ್ಲ ಕಳ್ಕೊಂಡವರೇ ಹೆಚ್ಚು ಹಾಗಾಗಿ ನಾವು ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಮಾಡಿಕೊಂಡು ಮುಂಜಾಗ್ರತೆ ವಹಿಸ್ಕೊಂಡು ಹೋಗಬೇಕು ಅಂದರೆ ಕೆಲವೊಂದಷ್ಟು ನಾವು ಕೆಲಸ ಆದಮೇಲೆ ಚಿಂತೆ ಮಾಡ್ತೀವಿ ಬೇಜಾರಾಗಿಬಿಡ್ತದೆ ನನಗೆ ನಾನೇನೋ ಒಳ್ಳೇದೋ ಅವ್ರು ಯಾರೋ ಹೇಳಿದ್ರು ಏನೋ ಒಳ್ಳೇದಿತ್ತು ಆದರೂ ಕೂಡ ನಾನೇನೊಂದು ಮಾತಾಡ್ಬಿಟ್ಟಿದೆ ಅಂತ ಆಮೇಲೆ ನೀವು ಬೇಜಾರು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ತಾಳ್ಮೆಯಿಂದ ಯೋಚನೆಯಿಂದ ನಿಧಾನವಾಗಿ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಕೋಪ ಕೆಲವು ಸಲ ನಿಮಗೆ ತೊಂದರೆ ಕೊಡ್ತದೆ ಕೆಲವು ಅವಸರ ಕೆಲಸ ತೊಂದರೆ ಕೊಡ್ತದೆ ಕೆಲಸ ನೀವು ಅರ್ಜೆಂಟ್ ಮಾಡಿಕೊಂಡು ತೊಂದರೆ ಅನುಭವಿಸ್ತೀರ ನಷ್ಟ ಮಾಡ್ಕೋತೀರ ಕೆಲವು ನಿಧಾನ ಮಾಡಿಕೊಂಡು ತೊಂದರೆ ನಾವು ನಷ್ಟವನ್ನು ಅನುಭವಿಸ್ತೀರ ಆದರೆ ಸಮಕಾಲೀನವಾಗಿ ಸರಿಯಾದ ಸಮಯಕ್ಕೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂದರೆ ಕೆಲವು ನಿಮಗೆ ಮಾನಸಿಕವಾಗಿ ನೀವು ಕೆಲವೊಂದಷ್ಟು ಸಿದ್ಧತೆ ಮಾಡ್ಕೊಂಡಿರಲ್ಲ ಹಾಗಾಗಿ ಅಲ್ಲೊಂದು ಪ್ರತಿಯೊಂದನ್ನು ಕೂಡ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿ ಮುಂಜಾಗ್ರತೆ ವಹಿಸ್ಕೊಳ್ಳಿ ನಿಮ್ಮ ಒಂದು ಜೀವನ ತುಂಬ ಚೆನ್ನಾಗಿರುತ್ತೆ ಇನ್ನು ಗುರುವಿನ ಚಿಂತನೆಯನ್ನು ಮಾಡಿದ್ರೆ ಗುರು ಹತ್ತಿರಲ್ಲಿದ್ದಾನೆ ಅಂದರೆ ಕೇಂದ್ರದಲ್ಲಿದ್ದಾನೆ ಆ ಕೇಂದ್ರದಲ್ಲಿ ಗುರು ಇದ್ದಾಗ ನಿಮಗೆ ಏನಾಗುತ್ತೆ ಮತದಾರು ಕೊಡೋದಿಲ್ಲ ಬಟ್ ಗುರುಬಲ ಗುರು ಬಲ ಇದೆ ಅಂತ ನಾವು ಹೇಳಿಕ್ಕಾಗಲ್ಲ ಆದರೆ ಗುರು ನಿಮ್ಮನ್ನು ಕೈ ಬಿಡಲ್ಲ ಅಂತ ನಾವು ನಿಮಗೆ ಹೇಳಬಹುದು ಒಂದು ಭರವಸೆಯ ಮಾತನ್ನು ನಾವು ನಿಮಗೆ ಹೇಳ್ಬೋದು ಆದರೆ ಏಕಾದಶಸ್ಥಾಲಿರತಕ್ಕಂಥ ಅಂತಹ ಸೂರ್ಯನು ನಿಮಗೆ ಆರೋಗ್ಯವನ್ನು ಕೊಡ್ತಾನೆ ಆಯುಷ್ಯವನ್ನು ಕೊಡ್ತಾನೆ ಅದರ ಜೊತೆಗೆ ಧೈರ್ಯವನ್ನು ಕೊಡ್ತಾನೆ ಶಕ್ತಿಯನ್ನು ಕೊಡ್ತಾನೆ ಸಾಹಸವನ್ನು ಕೊಡ್ತಾನೆ ಪರಾಕ್ರಮವನ್ನು ಕೊಡ್ತಾನೆ ಶತ್ರುಧ್ವಸವಾಗ್ತದೆ ಇವೆಲ್ಲ ಆಗುವಂಥ ಯೋಗಗಳು ಕೂಡ ನಿಮಗಿದೆ ಇನ್ನು ಮತ್ತೊಂದು ವಿಚಾರ ಏನಂತಂದರೆ ನೋಡಿ ದ್ವಿತೀಯದಲ್ಲಿ ಕೇತು ಇದ್ದಾನೆ ದ್ವಿತೀಯದಲ್ಲಿ ಕೇತು ಇದ್ದಾಗ ಏನಾಗುತ್ತೆ ಕೇತು ಬಾಲ ಅಂತ ನಾವು ಹೇಳ್ತೀವಿ ರಾಹು ತಲೆ ಅಂತ ಹೇಳ್ತೀವಿ ಹಾಗೇ ಕೇತುಗೆ ತಲೆ ಇಲ್ಲ ಹಾಗಾಗಿ ಕೆಲವೊಂದಷ್ಟು ಬೇಡದಿರತಕ್ಕಂಥ ವಿಚಾರಗಳ ಜಿಜ್ಞಾಸೆ ಜಿಜ್ಞಾಸೆ ಅಂದರೆ ತರ್ಕ ಜಾಸ್ತಿ ವಾದ ಜಾಸ್ತಿ ಯಾವುದೇ ವಿಚಾರದಲ್ಲಿ ವಾದಗಳು ವಿವಾದಗಳು ಮಾಡೋದಾಗಲಿ ಅಥವಾ ಅನವಶ್ಯಕ ಯಾವುದೋ ಒಂದು ಹೇಳಿಕೆ ಕೊಡೋದಾಗಲಿ ಅನವಶ್ಯಕ ಯಾವುದೋ ಒಂದು ಮಾತಾಡೋದಾಗಲಿ ಯಾರ ಬಗ್ಗೆ ಆಗಲಿ ವ್ಯಕ್ತಿಗಳಾಗಲಿ ವಸ್ತುವಾಗಲಿ ಯಾವುದೇ ಆಗಲಿ ಮಾತಾಡಿದಾಗ ಅದು ಕಾಂಟ್ರವರ್ಸಿ ಆಗುತ್ತೆ ಅಂದರೆ ಗೊಂದಲಗಳಾಗ್ತದೆ ಮತ್ತು ಅವ್ರು ಏನೋ ಒಂದು ಹೇಳ್ತಾರೆ ಯಾವಾಗ ನೀವು ಮನಸ್ತಾಪ ಆಗ್ತದೆ ನೀವೊಂದು ಹೇಳ್ತೀರಿ ಹೀಗೆ ಒಂದು ಮಾತು ಇನ್ನೊಂದಕ್ಕೆ ಬೆಳ್ಕೊಂಡು 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 ಹೋಗುತ್ತೆ ಅದು ಹೋಗದೇ ಇದ್ದಾಗ ನೋಡ್ಕೋಬೇಕು ಯಾಕೆ ಕೇತು ಇರೋದು ನಿಮಗೆ ಈಗ ಆಗುತ್ತೆ ಅದು ಅದು ನಿಮ್ಗೆ ಗೊತ್ತಿಲ್ಲದೆ ನೀವು ಕೆಲವೊಂದಷ್ಟು ನಡ್ಕೊಂಡು ಹೋಗ್ತಾ ಇರ್ತದೆ ಹಾಗಾಗಿ ಸ್ವಲ್ಪ ತಾಳ್ಮೆ ಭಾಳ ಮುಖ್ಯವಾದ ವಿಚಾರ ಮಾತಾಡುವಾಗ ಮಿತ ಭಾಷೆ ಆಗಿರಬೇಕು ಅವಶ್ಯಕತೆಗೆ ತಕ್ಕಂಥ ಮಾತಾಗಬೇಕು ಮಾತಾಡಬೇಕು ಮತ್ತು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅದನ್ನು ನೀವು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ ಮುಂಜಾಗ್ರತೆ ವಹಿಸಬೇಕು ನಿಮಗೆ ನಷ್ಟ ಆಗುವಂಥ ಕಡಿಮೆ ಆಗ್ತದೆ ಮತ್ತು ಸಾಲ ಕೊಟ್ಟರೆ ನಿಮಗೆ ತೊಂದರೆ ಆಗ್ತದೆ ಸಾಲ ವಾಪಸ್ ನಿಮಗೆ ಕಷ್ಟ ಆಗ್ತದೆ ಅದು ಅಲ್ಲದೇ ನಿಮಗೆ ಯಾರಿಗಾದ್ರೂ ಸುರುಟ್ಟಿ ಹಾಕಿದರೆ ನಿಮಗೆ ಅದು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸುರುಟ್ಟಿ ಹಾಕೋದು ಸಾಲ ಕೊಡೋದು ಎರಡನ್ನೂ ಕೂಡ ನೀವು ಈ ಒಂದು ಸಮಯದಲ್ಲಿ ನಿಲ್ಲಿಸಬೇಕು ಎರಡರಲ್ಲಿ ಕೇತು ಮೂವಾಗುವರೆಗೂ ಸ್ವಲ್ಪ ಜಾಗ್ರತೆ ವಹಿಸಬೇಕು ದ್ವಿತೀಯ ಸ್ಥಾನ ಅಲ್ಲಿರತಕ್ಕಂಥ ಕೇತು ನಿಮಗೆ ಸಾಕಷ್ಟು ಹಣದ ಕಾಳಸ ಅಡಚಣೆ ಮಾಡ್ತಾನೆ ಕೈಯಲ್ಲಿ ದುಡ್ಡಿರಲ್ಲ ಅಡಚಣೆ ಆಗ್ತದೆ ಕೆಲವೊಂದಷ್ಟು ನಿಮಗೆ ಸಾಲ ಮಾಡಬೇಕು ಕೆಲಸಕ್ಕೆ ಆ ಸಾಲ ಕೊಡೋಕ್ಕಾಗಲ್ಲ ಈ ರೀತಿಯ ದುಡ್ಡಿನ ಅಡಚಣೆ ತುಂಬ ಆಗ್ತದೆ ನಿಮಗೆ ಈ ಒಂದು ಕೇತು ಎರಡರಲ್ಲಿ ಬಂದಿರೋದ್ರಿಂದ ಆದರೂ ಕೂಡ ತಾಳ್ಮೆಯಿಂದ ಧೈರ್ಯವಾಗಿ ನೀವು ಇದ್ದೀರಿ ನಿಮಗೆ ಆ ಒಂದು ಧೈರ್ಯವನ್ನು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಮತ್ತು ಏನೇ ಕಷ್ಟ ಬಂದು ತಡೆದುಕೊಳ್ಳುವಂಥದ್ದು ಮತ್ತು ಎದುರಿಸುವಂಥ ಸಾಮರ್ಥ್ಯ ನಿಮಗಿದೆ ನಿಮಗೂ ಕೂಡ ಭಗವಂತ ಕೆಟ್ಟದ್ದು ಮಾಡೋದಿಲ್ಲ ಆದರೂ ಕೂಡ ನಾವು ನಮ್ಮ ಜಾಗ್ರತೆ ವಹಿಸ್ಕೋಬೇಕು ಕೆಟ್ಟ ತಾನಾಗಿ ಆಗ್ತದೆ ಸಲ ನಾವು ಒಳ್ಳೇದು ಮಾಡಿದ್ರೂ ನಮಗೆ ಕೆಟ್ಟದಾಗ್ತದೆ ಅದು ನಮ್ಮ ಕರ್ವದ ಫಲ ಅಂದ್ಕೊಂಡು ತಾಳ್ಮೆಯಿಂದ ಮುಂದುವರಿಸ್ಕೊಂಡು ಹೋಗಬೇಕು ಯಾವುದಕ್ಕೂ ಕೂಡ ಮಾನಸಿಕವಾಗಿ ಖಿನ್ನತೆ ಒಳಗಾಗೋದಾಗಲಿ ಅಥವಾ ಬೇಜಾರಕ್ಕೆ ಒಳಗಾಗೋದಾಗಲಿ ಆಗಬಾರ್ದು ಯೋಚನೆ ಮಾಡಬೇಕು ಪರಿಹಾರ ಕಾಣಬೇಕು ನಿಧಾನವಾಗಿ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕಾಗ್ತದೆ ಇನ್ನು ಆಸ್ತಿ ವಿಚಾರ ಸ್ವಲ್ಪ ಗೊಂದಲ ಇದೆ ನಿಮಗೆ ಈ ಆಸ್ತಿ ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಅಥವಾ ಸೈಟ್ ಕೊಡಬೇಕು ಜಮೀನು ಮಾರಬೇಕು ಈ ಥರದಿಂದ ಸ್ವಲ್ಪ ಗೊಂದಲ ಇದೆ ಅದು ಹಿಂದೆ ಮುಂದೆ ಆಗ್ತಾಯಿದೆ ಅದು ಹೋಗುತ್ತೆ ಹೋಗಲ್ಲ ಹೋಗುತ್ತೆ ಹೋಗಲ್ಲ ನೀವು ಮಾರಾಕಿಟ್ಟರೆ ಕೆಲವು ಬೇಗ ಮಾರಾಟ ಆಗಲ್ಲ ಕೆಲವು ಮಾರಾಟ ಮಾಡಿಬಿಡ್ತೀರಿ ಸರಿಯಾಗಿ ರೇಟ್ ಬರಲ್ಲ ಈ ಥರ ಸ್ವಲ್ಪ ತೊಂದರೆ ಇದೆ ತೊಂದರೆ ಇದೆ ಮತ್ತು ಪಿತರಾಯ್ತ ಆಸ್ತಿ ವಿಚಾರದವರು ಸ್ವಲ್ಪ ತೊಂದರೆ ಇದೆ ಅದನ್ನು ನಿಮಗೆ ಆ ಕಾಲಕ್ಕೆ ತಕ್ಕನಾಗಿ ನಿಮ್ಗೆ ಅವಶ್ಯಕತೆ ನಿಮ್ಮ ಅನುಕೂಲ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಕಮಿಟ್ಮೆಂಟ್ ನೋಡಿಕೊಂಡು ಅದು ನೀವು ನಿರ್ಧಾರ ತಗೊಂಡು ಮುಂದೆ ಹೋಗೋದು ಒಂದು ವೇಳೆ ನಿಮಗೆ ಅದರಲ್ಲಿ ಸರಿಯಾದ ಮಾಹಿತಿ ಸಿಗಲ್ಲ ಅಂದರೆ ಪ್ರಾಜ್ಞರಂ ಅಂದರೆ ನಿಮ್ಮ ಹಿತ್ ಚಿಂತಕರು ನಿಮಗೆ ಒಳ್ಳೆಯದನ್ನು ಬಯಸ್ತಂಥವ್ರ ಹತ್ರ ಸರಿಯಾಗಿ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದು ಮತ್ತು ಕಾನೂನು ಸಲಹೆ ಕೂಡ ತೆಗೆದುಕೋಬೇಕು ಅಂತ ನಾನು ನಿಮಗೆ ಹೇಳ್ಬೋದು ಇನ್ನು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಜನ ಇದ್ದಾರೆ ತಂದೆ ತಾಯಿ ಇರ್ತಾರೆ ಮತ್ತು ಬಂಧು ಬಳಗ ಇರ್ತಾರೆ ಇವರೆಲ್ಲ ಇರ್ತಾರೆ ಇವರು ಇವರಿಂದನೂ ಕೂಡ ನಮಗೆ ಒಳ್ಳೆಯದಾಗಬೇಕು ಅಂತ ನಾವು ಬಯಸ್ತೀವಿ ಅವರೂ ಒಳ್ಳೇದಾಗಲಿ ಅಂತ ಹೇಳಸ್ತೀವಿ ನಮಗೂ ಕೂಡ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಬಯಸ್ತೀವಿ ಹಿ ಹಿರಿಯವರು ಹಾಗಾಗಿ ತಂದೆ ತಾಯಿ ಆಶೀರ್ವಾದ ಪಡಿಬೇಕು ಆಶೀರ್ವಾದ ಪಡೆಯೋದೇ ಏನು ಮಾಡಬಾರ್ದು ಏಕೆಂದರೆ ತಂದೆ ತಾಯಿ ಅನುಗ್ರಹ ಪಡಿಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗುರುವಿನ ಪೂರ್ಣ ಅನುಗ್ರಹ ಇಲ್ಲಿ ಇಲ್ಲ ಹಾಗಾಗಿ ಮಾತೃದೇವೋವ ಪಿತೃದೇವೋ ಆಚಾರ್ಯ ದೇವಭವ ಅತಿಥಿ ದೇವ ಈ ಎಲ್ಲರನ್ನೂ ಕೂಡ ದೇವರ ಒಂದು ಯೋಚನೆ ದೇವರ ಒಂದು ಭಾವನೆಯಿಂದ ನಾವು ನೋಡಬೇಕು ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ನೋಡಬೇಕು ಅವರ ಆಶೀರ್ವಾದ ಪಡಬೇಕು ಹಿರಿಯವರ ಆಶೀರ್ವಾದ ಪಡೆಯೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ದೈವಾನುಗ್ರಹ ಪ್ರಾಪ್ತಿಯಾಗ್ತದೆ ಏಕೆಂದರೆ ಅಂದರೆ ಭೂಮಿಗೆ ತಂದಂಥ ತಂದೆ ತಾಯಿಗಳಿಗೆ ನಮ್ಮ ಮೇಲೆ ಒಳ್ಳೆಯ ಒಂದು ಒಂದು ಭಾವನೆ ಮತ್ತು ಒಂದು ಒಳ್ಳೆಯ ಆಶೀರ್ವಾದವನ್ನು ಮನಸ್ಸುಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರು ಮಾಡ್ತಾರೆ ಅಲ್ಲಿಂದ ನಿಮಗೆ ಯಶಸ್ಸು ಸಿಗುತ್ತೆ ಗುರುವಿನ ಪೂರ್ಣ ಅನುಗ್ರಹ ಸಿಗುತ್ತೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಅಂದರೆ ನಮ್ಮ ತಂದೆ ತಾಯಿ ಅವರನ್ನು ಆಶೀರ್ವಾದವನ್ನು ಪಡೆದರೆ ಅವ್ರ ಸೇವೆಯನ್ನು ಮಾಡೋದ್ರಿಂದ ಕೂಡ ಆ ತಮಗೆ ಯಶಸ್ಸು ಸಿಗುತ್ತೆ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಅವರನ್ನು ಕೇರ್ ತಗೊಂಡು ಅವರ ಆರೋಗ್ಯ ಬೇಕು ವಿಚಾರಿಸೋದು ಕಷ್ಟ ಸುಖ ವಿಚಾರಿಸೋದು ಮತ್ತು ನಿಮ್ಮ ಕೆಲಸ ಒಳ್ಳೆ ಕೆಲಸಕ್ಕೆ ಹೋಗುವ ಒಂದು ಆಶೀರ್ವಾದ ಪಡೆದು ಹೋಗೋದು ಭಾಳ ಮುಖ್ಯವಾಗಿರುತ್ತೆ ಅಂತ ನಾನು ನಿಮಗೆ ಹೇಳಬೇಕು ಏನು ಮಕ್ಕಳು ವಿಚಾರ ಬಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಆಗ್ತಾರೆ ಅವರು ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅವರು ಕೂಡ ಚೆನ್ನಾಗಿರ್ತಾರೆ ಉದ್ಯೋಗ ಮಾಡುವಂಥ ಉದ್ಯೋಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಓದುವಂಥ ಚೆನ್ನಾಗಿ ಓದ್ತಾರೆ ಅವರಿಗೆ ನೀವು ಸರಿಯಾದ ಮಾರ್ಗದರ್ಶನವನ್ನು ತಿಳುವಳಿಕೆಯನ್ನು ಅನುಭವವನ್ನು ಅವರಿಗೆ ಹೇಳೋದ್ರಿಂದ ಅವರು ಕೂಡ ಮುಳ್ಳೆ ಮುಂದೆ ಒಳ್ಳೆಯದಾಗ್ತಾರೆ ಇನ್ನೂ ಕೆಲವೊಂದಷ್ಟು ರಾಜಕೀಯ ವರ್ಗದಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಇದೆ ಅಂತ ನಾವು ನಿಮಗೆ ಹೇಳಬೇಕು ಆದರೆ ತೊಂದರೆ ಇರ್ತದೆ ಆದರೂ ಕೂಡ ರಾಜಕೀಯದಲ್ಲಿ ತೊಂದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ತೊಂದರೆ ಇರ್ತದೆ ಇದ್ರೂ ಕೂಡ ಅಂಥ ದೊಡ್ಡ ಸಮಸ್ಯೆಗಳು ಇರೋದಿಲ್ಲ ಒಂದು ವೇಳೆ ಇದ್ದರೆ ಅದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದು ಭಾಳ ಮುಖ್ಯವಾದ ವಿಚಾರ ಮತ್ತು ನಿಮ್ಮ ದಾಂಪತ್ಯದಲ್ಲಿ ತೊಂದರೆಗಳಾಗೋದು ದಾಂಪತ್ಯ ಸಮಸ್ಯೆಗಳು ಬರೋದು ಇವೆಲ್ಲ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಸ್ವಲ್ಪ ಸಪ್ತಮದಲ್ಲಿ ಶನಿ ಸ್ವಲ್ಪ ದೃಷ್ಟಿ ರಾಶಿ ಇರೋದ್ರಿಂದ ಸ್ವಲ್ಪ ದಾಂಪತ್ಯ ಕಲಹ ಮತ್ತು ಪಾರಾಟೈಮ್ ಬಿಸ್ನೆಸ್ಸಲ್ಲಿ ಏನಾದ್ರು ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಗೊಂದಲ ಮತ್ತು ಸಂತಾನದ ತೊಂದರೆ ಆಗ್ತಕ್ಕಂಥದ್ದು ಮತ್ತು ವಿವಾಹದ ತೊಂದರೆಗಳು ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತೊಂದರೆಗಳಿದೆ ಅದೇನು ದೊಡ್ಡ ಸಮಸ್ಯೆಗಳೇನೂ ಅಲ್ಲ ಆದರೂ ಕೂಡ ಅದನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಮೆಡಿಸಿನ್ ಔಷಧಿ ಏನೋ ತಗೊಂಡು ಆಯುರ್ವೇದಿಕ್ ಮಾಡ್ತಿರೋ ಯಾವುದೋ ಒಂದು ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಅನುಕೂಲ ಯಾವುದಿದೆ ನಿಮಗೆ ಯಾವುದೇ ಅಬಿಲಿಟಿ ಇದೆ ಯಾವುದು ನಿಮಗೆ ಹತ್ತಿರದಲ್ಲಿದೆ ನಿಮ್ಗೆ ಯಾವುದು ಮಾಡಿದ್ರೆ ಸರಿ ಸತ್ತದ ಮಾಡಿ ಅದಕ್ಕೂ ದೇವರ ಅನುಗ್ರಹ ಏನು ಅನಿಸಿದ್ದನ್ನೇ ಪ್ರಯತ್ನ ಮಾಡಿ ಅದಕ್ಕೆ ದೇವರನ್ನು ನಿಮ್ಮ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಚಿಂತೆಗಳು ನಿಮಗೇನೋ ಬೇಡ ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳಬೇಕು ಇನ್ನು ನಾವು ಚಿಂತನೆ ಮಾಡುವಾಗ ತಮ್ಮಲ್ಲಿ ರಾಹು ಅಷ್ಟಮದಲ್ಲಿ ರಾವ್ ಏನು ಮಾಡ್ತಾನೆ ವಾಹನ ಅಪಘಾತಾದಿ ಭಯಗಳಿದೆ ವಾಹನ ಚಲಿಸುವಾಗ ಭಾಳ ಜಾಗ್ರತೆ ವಹಿಸಬೇಕು ಮತ್ತು ಬೇರೆ ವಾಹನದಲ್ಲಿ ಕೂತ್ಕೊಳ್ಳುವಾಗಲೂ ನೋಡಿಕೊಂಡು ಕೂತ್ಕೋಬೇಕು ಅದಕ್ಕೆ ಕೂತ್ಕೋಬಾರ್ದು ಅನ್ನೋದಲ್ಲ ಸ್ವಲ್ಪ ನಿಮ್ಮ ಜಾಗ್ರತೆಯಲ್ಲಿ ಇರಬೇಕು ಮತ್ತು ಅಂಥ ಸಂದರ್ಭ ಬಂದಾಗ ಸ್ವಲ್ಪ ನೀವು ಹೇಳಬೇಕಾಗತ್ತೆ ಸ್ವಲ್ಪ ನಿಧಾನ ಅಂತ ಹೇಳಬೇಕು ಇಲಾಸ ಏನೋ ಒಂದು ಹೇಳಬೇಕಾಗತ್ತೆ ನಿಮ್ಮ ಸಮಾಧಾನಕ್ಕೆ ಆವಾಗ ಏನು ಬೇಕೋ ಅದನ್ನು ಹೇಳ್ಕೊಳ್ಳಿ ಹಾಗೆ ವಾಹನ ಅಪಘಾತಾದಿ ಭಯಗಳಿದೆ ವಾಹನವನ್ನು ಚಲಾಯಿಸುವುದಾಗಲಿ ಕೂತ್ಕೊಳ್ಳೋದಾಗಲಿ ಜಾಗ್ರತೆ ವಹಿಸಬೇಕು ಅನಾವಶ್ಯಕ ತಿರುಗಾಟಗಳನ್ನು ಕಡಿಮೆ ಮಾಡೋದು ಭಾಳ ಉತ್ತಮ ಅಂತ ನಾವು ಹೇಳ್ತೀವಿ ಮತ್ತು ಕಳ್ಳತನ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ನಿಮ್ಮದು ಏನೋ ಒಂದು ವಸ್ತುವೋ ಒಡವೇನೋ ಏನೋ ಒಂದು ಮನೆನೋ ಕಳ್ತನ ಆಗುವ ಸಂದರ್ಭಗಳು ಕೂಡ ಕಾಣುತ್ತೆ ಅದಕ್ಕೂ ಕೂಡ ಜಾಗ್ರತೆ ವಹಿಸಬೇಕು ಮತ್ತು ನೀರಿನ ಭಯ ಸ್ವಲ್ಪ ಇದೆ ಅದಕ್ಕೆ ನೀವು ಸಮುದ್ರದ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಹೋಗುವಾಗ ಭಾಳ ಹುಷಾರಾಗಿರಬೇಕು ಅದು ಹೋಗದೇ ಇರೋದು ತುಂಬ ಒಳ್ಳೆಯದು ಅಂದರೆ ತೀರದಲ್ಲಿ ಹೋಗಿ ತುಂಬ ಅಪಾಯಕಾರಿ ಜಾಗದಲ್ಲಿ ಹೋಗಬಾರ್ದು ಅಲ್ಲೂ ಅದು ಸ್ವಲ್ಪ ಅಪಾಯಗಳು ಕಂಡು ಬರ್ತದೆ ವಾಹನ ಅಪಘಾತ ಭಯಗಳು ಕಂಡಿದೆ ಭಾಳ ಜಾಗ್ರತೆ ವಹಿಸೋದು ಮುಖ್ಯವಾದ ವಿಚಾರವೇ ಆಗಿರ್ತದೆ ಇನ್ನೂ ನಾವು ಚಿಂತನೆ ಮಾಡೋದು ನಮ್ಮ ಒಂದು ಕಷ್ಟ ನಮಗೆ ಕೆಲವೊಂದಷ್ಟು ಬಂದೇ ಬರುತ್ತೆ ಅಂದರೆ ನೋವು ಅಂತ ಹೇಳ್ತೀವಿ ನೋವಿಗೆ ಕಾರಕ ಕು ಅಂತ ನಾವು ಹೇಳ್ತೀವಿ ಆ ಕುಜ ಕೂಡ ನಿಮ್ಮ ಇದರಲ್ಲಿ ಜಾತಕದಲ್ಲಿ ಅಂದರೆ ಈ ರಾಶಿಯಲ್ಲಿ ಒಂದು ಶಿವರಾಶಿಗೆ ಕೆಟ್ಟದ್ದು ಮಾಡೋದಿಲ್ಲ ಹಾಗಾಗಿ ನಿಮ್ಮ ನೋವು ಕಷ್ಟ ಇವೆಲ್ಲವೂ ಕೂಡ ಮರೆಯುವಂಥದ್ದು ಕೂಡ ಸಂದರ್ಭ ಬರ್ತದೆ ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ನಿಮಗೆ ಗುರುವಿನ ಅನುಗ್ರಹ ಇದೆ ಅಂದರೆ ಗುರು ಬಲ ಇದೆ ಅಂತಲ್ಲ ಅನುಗ್ರಹ ಇದೆ ಗುರು ನಿಮಗೆ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡೋದಿಲ್ಲ ಗುರು ಒಬ್ರೇ ಒಳ್ಳೇದು ಮಾಡ್ತಾನೆ ಅಂತಲ್ಲ ದೇವತಃ ರೂಪೇಣ ದರ್ಶಯಂತಿ ಶಿವಾಶಂ ಎಲ್ಲ ಗ್ರಹಗಳು ಒಳ್ಳೇದು ಮಾಡುತ್ತೆ ಎಲ್ಲ ಗ್ರಹಗಳು ಕೆಟ್ಟದನ್ನ ಮಾಡದಿದ್ದರೆ ಅದನ್ನು ಕರೋದ ಫಲ ಅಂತ ನಾವು ಹೇಳಿಕೊಂಡು ನಾವು ಮುಂದಿನ ಆಗೋ ಕೆಲಸ ಸೊಗಸವಾಗಿ ಯೋಚನೆ ಮಾಡಬೇಕು ಕಷ್ಟವನ್ನು ನೆನೆಸ್ಕೊಂಡು ದುಃಖವನ್ನು ನೆನೆಸ್ಕೊಂಡು ಸಾಲವನ್ನು ನೆನೆಸ್ಕೊಂಡು ಅದರಿಂದಲೇ ಚಿಂತೆ ಪಡ್ಕೊಂಡು ಇರಬಾರ್ದು ಮುಂದೆ ಆಗಬೇಕು ಎನ್ನುವಂಥ ಯೋಚನೆ ಮಾಡಿ ಆಗ ಯೋಚನೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾದ ಕಷ್ಟದಲ್ಲಿ ಕಾರ್ಪಣದಲ್ಲಿದ್ದರೆ ಹತ್ತಿರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರದಿಂದ ಅರ್ಚನೆ ಮಾಡೋದರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗ್ತದೆ ಶುಭವಾಗಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ